ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜುಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ವೆರೈಟಿ ಆಗಿರುವಂಥ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ಇದನ್ನು ಈ ರೀತಿನೂ ಮಾಡ್ಬೋದಾ ಅಂತ ಗೊತ್ತಾದರೆ ಖಂಡಿತ ನಿಮಗೂ ಖುಷಿ ಆಗ್ಬೋದು, ಯಾಕಂದರೆ ಎಲ್ರಿಗೂ ಇಷ್ಟ ಇರುವಂಥ ಒಂದು ರೆಸಿಪಿ ಜೊತೆ ಬಂದಿರೋದು. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತೆಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಮೊದಲು ಅರ್ಧ ಕಪ್ಪು ಗೋಧಿ ಹುಡಿ ತಗೊಂಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಅರ್ಧ ಕಪ್ಪು ಕಡಲೆ ಹುಡಿ ತಗೊಂಡಿದ್ದೀನಿ. ಅದರಿಂದ 2 ಟೇಬಲ್ ಸ್ಪೂನ್ ತೆಗಿತಾ ಇದ್ದೀನಿ, ಯಾಕಂದರೆ ಅಲ್ಲಿಗೆ 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. ಟೋಟಲ್ ನಾನಿಲ್ಲಿ 1 ಕಪ್ಪಲ್ಲಿ ಇದು ಮಾಡ್ತಾ ಇರೋದು, ಅರ್ಧ ಕಪ್ ಗೋಧಿ ಹುಡಿ ಮತ್ತು ಅರ್ಧ ಕಪ್ಪಲ್ಲಿ ಕಡಲೆ ಹುಡಿ, ಆಮೇಲೆ ಕಾರ್ನ್ಫ್ಲೋರ್. ಕಾರ್ನ್ಫ್ಲೋರ್ 2 ಟೇಬಲ್ ಸ್ಪೂನ್ ಮಾತ್ರ ನಾನಿಲ್ಲಿ ಬಳಸ್ತಾ ಇರೋದು. ನೋಡಿ, 2 ಟೇಬಲ್ ಸ್ಪೂನ್ ತೆಗ್ದಿದ್ದೀನಿ ಕಡಲೆ ಹುಡಿ, ಅದಕ್ಕೆ 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. ಇವಾಗ ಟೋಟಲ್ 1 ಕಪ್ ರೆಡಿ ಆಗಿದೆ ಅರ್ಧ ಅರ್ಧ ಆಗಿಬಿಟ್ಟು. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ, ಸ್ವಲ್ಪ ಹಾಕಿದರೆ ಸಾಕು, ಜಾಸ್ತಿ ಬೇಡ. ಆಮೇಲೆ ಸ್ವಲ್ಪ ಸ್ವೀಟ್ ಇರಬೇಕು, ಅದ ಕಾರಣ 2 ಟೀಸ್ಪೂನ್ನಷ್ಟು ಸಕ್ಕರೆ ಕೂಡ ಹಾಕ್ತಾ ಇದ್ದೀನಿ ನಾನಿಲ್ಲಿ. ಇನ್ನೆಲ್ಲ ಕೂಡ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊದಲು, ಈ ರೀತಿ ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ನೀರೆಷ್ಟು ಬೇಕೋ ನೋಡಿಕೊಂಡು ಸೇರಿಸ್ಕೊಳ್ಳಿ. ನಾವು ಚಪಾತಿಗೆಲ್ಲ ಹಿಟ್ಟು ರೆಡಿ ಮಾಡ್ತೀವಲ್ವಾ, ಅದೇ ರೀತಿ ರೆಡಿ ಮಾಡಬೇಕು. ನೋಡಿ, ಹಿಟ್ಟು ರೆಡಿ ಆಗಿದೆ. ಇನ್ನು ಇದನ್ನು ರೆಸ್ಟ್ ಮಾಡಬೇಕು ಆ ರೀತಿ ಏನು ಬೇಡ. ನೋಡಿ, ಸಾಫ್ಟ್ ಆಗಿರುವಂಥ ಹಿಟ್ಟು ರೆಡಿ ಆಗಿದೆ. ನೆಕ್ಸ್ಟ್ ಇದನ್ನು ಒಂದು ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳಿ. ಈ ರೀತಿ ನಾನಿಲ್ಲಿ ನೋಡಿ ಈ ರೀತಿ 5 ಉಂಡೆ ರೆಡಿ ಆಗಿದೆ. ನೆಕ್ಸ್ಟ್ ಇದನ್ನು ಚಪಾತಿ ಥರನೇ ಲಟ್ಟಿಸ್ಬೇಕು. ಲಟ್ಟಿಸುವಾಗ ನಿಮ್ಗೆ ಎಷ್ಟು ತೆಳುವಾಗಿ ಬರುತ್ತೋ ಅಷ್ಟು ತೆಳುವಾಗಿ ಮಾಡ್ಕೊಳ್ಳಿ. ತೆಳುವಾಗಿ ಬಂದ್ರೇ ಈ ರೆಸಿಪಿ ಚೆನ್ನಾಗಿರೋದು. ನೋಡಿ, ಈ ರೀತಿ ಮಾಡ್ಕೊಂಡಿದ್ದೀನಿ. ಎಲ್ಲ ಕೂಡ ಇದೇ ರೀತಿ ರೆಡಿ ಮಾಡ್ತೀನಿ. ನೋಡಿ, ಇಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಜಸ್ಟ್ ಇದನ್ನು ಬಿಸಿ ಮಾಡಬೇಕು. 2 ಬದಿ ಕೂಡ ಜಾಸ್ತಿ ಬೇಯಿಸೋದಲ್ಲ, 2 ಬದಿ ಕೂಡ ಕರೆಕ್ಟಾಗಿ ಒಂದು ಸ್ವಲ್ಪ ಬಿಸಿಯಾಗಿ ಸಿಕ್ಕಿದ್ರೆ ಸಾಕು. ಅಂದರೆ ಇದು ಅಂಟಬಾರ್ದು, ಒಂದು ಕರೆಕ್ಟಾಗಿ ಸ್ವಲ್ಪ ಸ್ಟ್ರಾಂಗ್ ಆಗಿ ನಿಲ್ಲೋದಕ್ಕೋಸ್ಕರ ಈ ರೀತಿ ಮಾಡ್ತಾ ಇರೋದು. ನೋಡಿ ಈ ರೀತಿ. ಆಮೇಲೆ ಇದನ್ನು ನಾನಿಲ್ಲಿ ಮಧ್ಯಭಾಗದಿಂದ ಈ ರೀತಿ ತುಂಡು ಮಾಡ್ತಾ ಇದ್ದೀನಿ. 4 ಪಾರ್ಟಾಗಿ ಕಟ್ ಮಾಡ್ತೀನಿ. ನೋಡಿ ಈ ರೀತಿ ಎಲ್ಲ ಕೂಡ ಇದೇ ರೀತಿ ಕಟ್ ಮಾಡಿ ರೆಡಿ ಮಾಡಿ ತರ್ತೀನಿ. ನೋಡಿ ಈ ರೀತಿಯ 4 ನಮ್ಮ ಈ ರೊಟ್ಟಿಯಲ್ಲಿ 4 ಪೀಸ್ ರೆಡಿ ಆಗುತ್ತೆ. ನೆಕ್ಸ್ಟ್ ಇದನ್ನು ನೋಡಿ ಈ ರೀತಿ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿಬಿಟ್ಟು ಅಂದರೆ ನಾನು ಇದಕ್ಕೆ ಅಂಟಿಸೋದಕ್ಕೆ ನಮ್ಮ ಮೈದಾ ಸ್ವಲ್ಪ ಹಾಕ್ಬಿಟ್ಟು, ಮೈದಾ ಪೇಸ್ಟ್ ಉಪಯೋಗಿಸ್ತಾ ಇರೋದು, ಅದನ್ನು ಈ ರೀತಿ ಹಾಕ್ಬಿಟ್ಟು ಇದನ್ನು ಈ ರೀತಿ ಅಂಟಿಸ್ಕೊಂಡ್ರೆ ಆಯಿತು. ನೋಡಿ, ತುದಿ ಭಾಗವನ್ನು ಜಸ್ಟ್ ಪ್ರೆಸ್ ಮಾಡಿದರೆ ಸಾಕು. ಕರೆಕ್ಟಾಗಿ ಈ ರೀತಿ ಮಾಡಿದ್ರೆ ನಮಗೊಂದು ಕೋನ್ ಶೇಪಲ್ಲಿ ರೆಡಿ ಆಗುತ್ತೆ. ನೋಡಿ ಈ ರೀತಿ ಬರುತ್ತೆ ಕರೆಕ್ಟಾಗಿ. ಎಲ್ಲ ಕೂಡ ಇದೇ ರೀತಿ ರೆಡಿ ಮಾಡಿ ತರ್ತೀನಿ ನಾನು. ಆಮೇಲೆ ಇಲ್ಲಿ ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ನೋಡಿ, ಕೋನ್ ಎಲ್ಲ ರೆಡಿ ಆಗಿದೆ, ಈ ರೀತಿ ಇದೆ. ಇದನ್ನು ಎಣ್ಣೆಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಆಮೇಲೆ ಇದನ್ನು ಫ್ರೈ ಮಾಡುವಾಗ ಏನಂದರೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು, ಏನಂದರೆ ಅದು ಮುಚ್ಚಿ ಹೋಗ್ಬಿಡುತ್ತೆ. ಆ ರೀತಿ ಆಗಬಾರ್ದು. ಒಂದು ಸ್ಪೂನ್ ತಗೊಂಡ್ಬಿಟ್ಟು ನೋಡಿ ಇದನ್ನು ಈ ರೀತಿ ಮಾಡಿಬಿಟ್ಟು ಎಲ್ಲ ಕೂಡ ಅದೇ ರೀತಿ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಹಾಗೆ ಫ್ರೈ ಹಾಕ್ಬಿಟ್ಟು ನೀವು ಎಲ್ಲಿಗಾದರೂ ಹೋಗ್ಬಿಟ್ರೆ ಅದು ಫುಲ್ಲಾಗಿ ಕ್ಲೋಸ್ ಆಗಿಬಿಡುತ್ತೆ. ನೋಡಿ, ಇದನ್ನು ಈ ರೀತಿ ಓಪನ್ ಮಾಡಿಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿದರೆ ಆ ಬದಿ ಚೆನ್ನಾಗಿ ಫ್ರೈ ಆಗಿ ನಮಗೆ ರೌಂಡ್ ಶೇಪಲ್ಲೇ ಸಿಗುತ್ತೆ. ಎಲ್ಲ ಕೂಡ ಇದೇ ರೀತಿ ಮಾಡ್ಕೊಳ್ಳಿ. ಎಲ್ಲ ಕೂಡ ಇದೇ ರೀತಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕಲರ್ ಚೇಂಜ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಇದೆ. ಎಲ್ಲ ಕೂಡ ಫ್ರೈ ಆಗಿಲ್ಲಿ ರೆಡಿ ಆಗಿದೆ. ತೆಗಿತಾ ಇದ್ದೀನಿ ನಾನು, ಸಾಕು. ನೋಡಿ ಈ ರೀತಿ ಬಂದಿದೆ ನಮ್ಮ ಕೋನ್, ಇಲ್ಲಿ ರೆಡಿ ಆಗಿದೆ. ಹೋಮ್ಮೇಡ್ ಆಗಿ ಮಾಡಿರುವಂಥ ಕೋನ್. ನೋಡಿ, ನೆಕ್ಸ್ಟ್ ನಾನು ಇದಕ್ಕೆ ಫಿಲ್ಲಿಂಗ್ಸ್ ಆಗಿ ಇಲ್ಲಿ ಐಸ್ ಕ್ರೀಮ್ ಹಾಕ್ತಾ ಇದ್ದೀನಿ. ಅಂದರೆ ಕೋನ್ ಐಸ್ ಕ್ರೀಮ್ ಶೇಪಲ್ಲಿ ಮಾಡ್ತಾ ಇದ್ದೀನಿ. ಇಲ್ಲಿ ಐಸ್ ಕ್ರೀಮೇ ಹಾಕಬೇಕಾಗಿಲ್ಲ, ಏನಾದರೂ ಸ್ನ್ಯಾಕ್ಸ್ ಏನಾದರೂ ಮಾಡಿಬಿಟ್ಟು ಚಾಟ್ ಟೈಪ್ ಮಾಡಿಬಿಟ್ಟು ಅದನ್ನು ಒಳಗಡೆ ಹಾಕ್ಬಿಟ್ಟು ಆ ರೀತಿಯೂ ಇದನ್ನು ಸರ್ವ್ ಮಾಡ್ಬೋದು. ತುಂಬ ಸಿಂಪಲ್ ಆಗಿ ಮಾಡೋ ಒಂದು ಈವ್ನಿಂಗ್ ಸ್ನ್ಯಾಕ್ ರೆಸಿಪಿ. ಅದಕ್ಕೆ ನಾನು ಇವತ್ತು ಒಂದು ಕೋನ್ ಶೇಪಲ್ಲಿ ಕೋನ್ ಐಸ್ ಕ್ರೀಮ್ ಶೇಪಲ್ಲಿ ಮಾಡ್ತೀನಿ. ನೋಡಿ, ಅದಕ್ಕೆ ನಾನು ಮೊದಲು ಸ್ವಲ್ಪ ಮಾವಿನ ಹಣ್ಣಿನ ಐಸ್ ಕ್ರೀಮ್, ಅದು ಹೋಮ್ ಮೇಡ್ ಮನೆಯಲ್ಲೇ ಮಾಡಿರೋದು, ನಾನು ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಸ್ವಲ್ಪ ವ್ಯಾನಿಲಾ ಐಸ್ ಕ್ರೀಮ್ ಹಾಕ್ಬಿಟ್ಟು ನೋಡಿ ಈ ರೀತಿ ಹಾಕ್ಬಿಟ್ರೆ 2 ಕೂಡ ಶೇಡ್ ಬಂದ್ಬಿಟ್ಟು ನಮಗೆ ಕೋನ್ ಐಸ್ ಕ್ರೀಮ್ ರೆಡಿ. ನಾನು ನೋಡಿ, ಮಾವಿನ ಹಣ್ಣಿನ ಐಸ್ ಕ್ರೀಮ್ಗೆ ಸ್ವಲ್ಪ ಟೂಟಿ ಫ್ರೂಟಿ ಹಾಕಿದ್ದೆ, ಅದು ಈ ನೋಸಿಲಲ್ಲಿ ಕಟ್ ಹಾಕ್ಬಿಟ್ಟು ಸ್ವಲ್ಪ ಶೇಪ್ ನನಗೆ ಕರೆಕ್ಟ್ ಸಿಕ್ಕಿಲ್ಲ. ನೋಡಿ, ಅದಲ್ಲಿ ಬ್ಲಾಕ್ ಆದ ಥರ ಆಗಿದೆ, ಇಲ್ಲಾಂದರೆ ಕರೆಕ್ಟ್ ಆ 2 ಶೇಡ್ ಕೂಡ ಕರೆಕ್ಟಾಗಿ ಸಿಕ್ತಿತ್ತು ನಮಗೆ. ನೋಡಿ ಈ ರೀತಿ ಬಂದಿದೆ. ಒಂದು ಚೆರ್ರಿ ಎಲ್ಲ ಹಾಕ್ಬಿಟ್ಟು ಮಾಡಿದರೆ ಮಕ್ಕಳಂತೂ ತುಂಬ ಖುಷಿಪಟ್ಟು ಇದನ್ನು ತಿಂತಾರೆ. ಯಾಕಂದರೆ ಈ ಹೊರಗಿರೋ ಕೋನು ಅದೇ ರೀತಿ ಒಳ್ಳೆ ಕ್ರಿಸ್ಪಿಯಾಗಿ ಇರುತ್ತೆ. ನೋಡಿ, ಇದು ಪ್ಲೈನ್ ಆಗಿ ವ್ಯಾನಿಲಾ ಮಾತ್ರ ಹಾಕ್ಕೊಂಡು ನಾನು ಮಾಡಿರೋದು. ಎಲ್ಲ ಕೂಡ ಮಾಡಿದಾಗಿ ಖಾಲಿ ಆಗಿದೆ. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ಎಲ್ಲ ಮನೆಯಲ್ಲಿ ಈ ಸಮ್ಮರ್ ಸೀಸನಲ್ಲಿ, ಅದು ವೆಕೇಷನಲ್ಲಿ ಈ ರೀತಿ ಮಾಡಿಕೊಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.